ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಷ್ಮಾಸ್ ಕಿಚನ್. ನಾನು ಇವತ್ತು ನಿಮ್ಮ ಮನೇಲಿ ಈಸಿಯಾಗಿ ಕ್ವಿಕ್ಕಾಗಿ ಒಂದು ಚಿಕನ್ ಸೈಡ್ ಡಿಶ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇದು. ಕ್ವಿಕ್ಕಾಗೂ ಮಾಡ್ಬೋದು, ಜಾಸ್ತಿ ಏನೂ ಐಟಮ್ಸ್ ಇಲ್ಲ. ಫಸ್ಟು ಒಂದು ಬಾಂಡ್ಲಿಗೆ 1/3 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡ್ಮೇಲೆ ಇದಕ್ಕೆ ಇವಾಗ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕೋತಾ ಇದ್ದೀನಿ. ಕರಿಬೇವು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೇನೂ ತಿನ್ಬೋದು, ಇಲ್ಲ ತಿಳಿ ಸಾರು ಜೊತೆ ಎಲ್ಲ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಬೇಗನೂ ಮಾಡ್ಬೋದು. ನೋಡಿ, ಈ ಥರ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ನಾನಿಲ್ಲಿ 1/2 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ಇದು ಪೀಸ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು, ಯಾಕಂದರೆ ಇದು ತುಂಬ ದಪ್ಪ ದಪ್ಪ ಇದ್ರೆ ಬೇಯಲ್ಲ ಬೇಗ. ಚಿಕ್ಕ ಪೀಸ್ ಇರೋದ್ರಿಂದ ಬೇಗನೂ ಬೇಯುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಇಲ್ಲಿ 1/2 ಸ್ಪೂನಷ್ಟು ಮೆಣಸು ಪುಡಿ ಹಾಕೋತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀರೆಲ್ಲ ಏನು ಹಾಕಷ್ಟು ಅವಶ್ಯಕತೆ ಇಲ್ಲ, ಯಾಕಂದರೆ ಚಿಕನಲ್ಲೇ ನೀರು ಬಿಡುತ್ತೆ, ಆ ನೀರಲ್ಲೇ ಚಿಕನ್ ಚೆನ್ನಾಗಿ ಬೇಯುತ್ತೆ. ಇವಾಗ ಈ ಥರ ಲಿಡ್ ಕ್ಲೋಸ್ ಮಾಡಿ 1-3 ನಿಮಿಷ ಬೇಯಿಸ್ಕೊಳ್ಬೇಕು. ನೋಡಿ, 3 ನಿಮಿಷ ಆಗಿದೆ, ಚಿಕನ್ ಎಲ್ಲ ಚೆನ್ನಾಗಿ ನೀರು ಬಿಟ್ಟಿದೆ. ಇವಾಗ 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕೋತಾ ಇದ್ದೀನಿ. ಮತ್ತು 1/2 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. ನಾನು ಇಲ್ಲಿ ಎವರೆಸ್ಟ್ ರೆಡ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ, ನೀವು ಮನೇಲಿ ಯಾವುದಿದೆಯೋ ಅದೇ ಹಾಕೋಬೋದು. ಚಿಲ್ಲಿ ಪೌಡರ್ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ 5-8 ನಿಮಿಷ ಬೇಯಿಸ್ಕೊಳ್ಬೇಕು. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ ಚಿಕನ್ನು. ತುಂಬ ಬೇಗ ಮಾಡ್ಬೋದು, ಟೇಸ್ಟ್ ಮಾತ್ರ ತುಂಬ ಸಕ್ಕತ್ತಾಗಿರುತ್ತೆ. ಇದು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ಲಾಸ್ಟಲ್ಲಿ ಇದಕ್ಕೆ ನಾನಿವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಚಿಕನ್ ಫ್ರೈ ರೆಡಿ ಆಗಿದೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್.